ಓಕೆ, ಬಹುತೇಕ ಕಡೆಯಲ್ಲಿ ಎಣ್ಣೆ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸ್ಟಾಕ್ ಖಾಲಿ ಆಗೋಗಿದೆ. ಹೀಗಾಗಿ ಜನ ಕ್ಯೂನಲ್ಲಿ ನಿಂತಿದ್ರು, ಅವರೆಲ್ಲರಿಗೂ ನಿರಾಸೆಯಾಗಿದೆ. ರಾಜ್ಯದ ಬಹುತೇಕ ಕಡೆಯಲ್ಲಿ ಅಂದ್ರೆ ಮೈಸೂರು, ಕೋಲಾರ, ನೆಲಮಂಗಲ ಇಲ್ಲೆಲ್ಲ ಕಡೆಯಲ್ಲೂ ಇನ್ನೇನು 2-1.5 ಗಂಟೆ ಅಷ್ಟೇ ಬಾಕಿ ಇದೆ. ಆದ್ರೆ 3 ಗಂಟೆಯ ಮುಂಚಿತವಾಗಿಯೇ ಸ್ಟಾಕ್ ಎಲ್ಲವೂ ಕೂಡ ಖಾಲಿ ಆಗೋಗಿದೆ. ಹೀಗಾಗಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕೋ ಮೂಲಕವಾಗಿ ಎಣ್ಣೆ ಪ್ರಿಯರು ಮಧ್ಯ ಸಿಗುತ್ತೆ ಅಂತ ಬಂದು ನಿರಾಸೆಗೆ ಒಳಗಾಗಿದ್ದಾರೆ. ಕ್ಯೂನಲ್ಲಿ ನಿಂತಿದ್ವಿ ಗಂಟೆಗಟ್ಟಲೆ, ಈಗ ಮಧ್ಯ ಇಲ್ಲ ಅಂದ್ರೆ ಹೆಂಗೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಬಹುತೇಕ ಕಡೆಯಲ್ಲಿ ಕಂಡುಬಂದಂತಹ ದೃಶ್ಯ. ಬಹುತೇಕ ಕಡೆ ನೋ ಸ್ಟಾಕ್, ಎಣ್ಣೆ ಖಾಲಿ ಖಾಲಿ, ಜನ ಬೇಸರ. ಓಕೆ, ರಾಜಾಜಿನಗರದ ದೃಶ್ಯ ನೋಡ್ತಾ ಇದ್ರಿ. ಇಲ್ಲಿ ಅಲ್ಲಿದ್ದಂತಹ ಓಪನ್ ಮಾಡಿದ ಕೂಡಲೇ ಅಲ್ಲಿ ಫುಲ್ ಒಂದು ಶೋಕೇಸ್ ಏನಿದೆ ಅಲ್ಲಿ ಪೂರ್ತಿ ಮಧ್ಯ ಇತ್ತು. ಆದರೆ ಓಪನ್ ಆಗಿ ಕೆಲ ಗಂಟೆಗಳಲ್ಲೇ ಎಲ್ಲ ಮಧ್ಯಗಳು ಖಾಲಿಯಾಗಿದೆ. ಆದರೆ ವಿದೇಶಿ ಮಧ್ಯ ಮಾತ್ರ ಉಳ್ಕೊಂಡಿದೆ. ಅದನ್ನು ಅಷ್ಟಾಗಿ ಏನು ಜನ ತೆಗೆದುಕೊಳ್ತಾ ಇಲ್ಲ. ಆದರೆ ಬೇಕೇ ಬೇಕು ಅನ್ನೋರು ಅನಿವಾರ್ಯವಾಗಿ ಅದರಲ್ಲಿ ಯಾವುದು ರೀಸನೇಬಲ್ ಇದೆ ಅದನ್ನು ತಗೊಳ್ತಾ ಇದ್ದಾರೆ. ಇನ್ನುಳಿದಂತೆ ಎಲ್ಲ ಮಧ್ಯವೂ ಖಾಲಿಯಾಗೋಗಿದೆ. ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಈಗ ಹಾಕೋದು ಒಂದು ಬಾಕಿ ಇದೆ. ಎಲ್ಲ ರ್ಯಾಕ್ಗಳನ್ನು ನೀವು ನೋಡಬಹುದು, ಕಂಪ್ಲೀಟಾಗಿ ಖಾಲಿ ಖಾಲಿಯಾಗಿದೆ. ಆದರೆ ಜನ ಕಿಲೋಮೀಟರ್ ಗಟ್ಟಲೆ ಬಿಸಿಲಿದ್ರೂ ಕೂಡ ಪರವಾಗಿಲ್ಲ, ನಮಗೆ ಮಧ್ಯ ಸಿಕ್ಕರೆ ಸಾಕು ಅಂತ ಕ್ಯೂನಲ್ಲಿ ನಿಂತಿದ್ರು. ಆದರೆ ಈಗ ಅವ್ರಿಗೆಲ್ಲರಿಗೂ ಕೂಡ ಬೇಸರ ಆಗ್ತಾ ಇದೆ. ಕಾರಣ ಇಷ್ಟೊತ್ತು ಕ್ಯೂನಲ್ಲಿ ನಿಂತು ನಮಗೆ ಸ್ಟಾಕ್ ಇಲ್ಲ ಅಂದರೆ ಏನರ್ಥ ಅಂತ ಕೆಲವು ಕಡೆಯಲ್ಲಂತೂ ಅಂಗಡಿ ಮಾಲೀಕರ ಜೊತೆಗೆ ಮಾತಿಗಿಳಿದು ಬಿಟ್ಟಿದ್ದಾರೆ. ಸೊ ಬಟ್ ಅವ್ರೇನು ಮಾಡ್ತಾರೆ, ಇರೋ ಸ್ಟಾಕನ್ನು ಕೊಡ್ತಾರೆ. ಇಷ್ಟು ಸಂಖ್ಯೆಯಲ್ಲಿ ಒಂದೇ ಸರಿ ನಮ್ಮ ಜನ ಬಂದರೆ ಅವರು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ? ಇನ್ನು ಚಂದ್ರ ಲೇಔಟ್ನ ದೃಶ್ಯ ನೋಡ್ತಾ ಇದ್ದೀರಿ, ಇಲ್ಲಿಯೂ ಕೂಡ ಅದೇ ಪರಿಸ್ಥಿತಿ. ಜನ ಮಾತ್ರ ಜಾಸ್ತಿ ಇದ್ದಾರೆ, ರ್ಯಾಕ್ಗಳನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಖಾಲಿ ಆಗಿದೆ. ವಿದೇಶಿ ಮಧ್ಯಗಳು ಮಾತ್ರ ಅಲ್ಲಿ ಉಳ್ಕೊಂಡಿರೋದು, ಸಾಧ್ಯ ಆದವರು ಅದನ್ನೇ ಪಡ್ಕೊಳ್ತಾ ಇದ್ದಾರೆ. ಇದು ಚಂದ್ರ ಲೇಔಟ್ನ ದೃಶ್ಯ ನಿಮಗೆ ತೋರಿಸ್ತಾ ಇರೋದು. ಫ್ರೀಜರ್ನಲ್ಲಿ ಇಟ್ಟಿದ್ದಂತಹ ಎಲ್ಲ ಬಿಯರ್ ಬಾಟಲ್ಸು ಫಸ್ಟ್ ಕಂಪ್ಲೀಟ್ ಖಾಲಿ ಆಗಿದೆ. ಅದಾದಮೇಲೆ ಬೇರೆ ಮಧ್ಯಗಳನ್ನು ಪಡ್ಕೊಂಡಿದ್ದಾರೆ ಜನ. ಈಗ ಸದ್ಯ ಉಳಿದಿರುವಂಥ ವಿದೇಶಿ ಮಧ್ಯ ಬೇಕಾದರೆ ತಗೊಳ್ಬಹುದು, ಅಷ್ಟು ಮಾತ್ರ ಉಳ್ಕೊಂಡಿದೆ ಅಂತ ಅಂಗಡಿ ಮಾಲೀಕರುಗಳು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲೂ ಕೂಡ ಇದೇ ರೀತಿಯಾದಂಥ ದೃಶ್ಯ. ಬಟ್ ಕ್ಯೂನಲ್ಲಿ ನಿಂತಿದ್ದ ಜನ ಇಷ್ಟೊತ್ತು ನಿಂತಿದ್ವಲ್ಲ, ಬಿಸಿಲೂ ಕೂಡ ಲೆಕ್ಕಿಸ್ಲಿಲ್ಲ, ಏನೋ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿದ್ವಿ, ಒಂದಾದರೂ ಸಿಗಲಿ ಅಂತ ಅಂದ್ಕೊಂಡ್ರೆ ಈಗ ಒಂದೂ ಸಿಗಲಿಲ್ವಲ್ಲ ಅಂತ ನಿರಾಸೆಗೆ ಒಳಗಾಗಿದ್ದಾರೆ. ಇದು ಚಂದ್ರ ಲೇಔಟ್ನ ಕಂಪ್ಲೀಟ್ ದೃಶ್ಯ, ಅಂದರೆ ಮಧ್ಯದ ಅಂಗಡಿಯ ಒಳಗಿನ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಂಪ್ಲೀಟ್ ರ್ಯಾಕ್ಗಳೆಲ್ಲವೂ ಕೂಡ ಖಾಲಿ ಆಗಿದೆ. ಈಗ ಸದ್ಯ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ಅಂದರೆ ಇಷ್ಟೊತ್ತು ಈಗಾಗಲೇ ಒಂದು ಅನೌನ್ಸ್ಮೆಂಟು ಪೊಲೀಸರ ಕಡೆಯಿಂದ, ಎಲ್ಲರೂ ಕೂಡ 6 ಗಂಟೆ ಕ್ಲೋಸ್ ಮಾಡಬೇಕು ಅಂತ. ಸ್ಟಾಕ್ ಇದ್ರಲ್ವ, ನಾವು 6 ಗಂಟೆವರೆಗೂ ಉಳಿಸ್ಕೊಳ್ಳೋದು, ಈಗಲೇ ಕ್ಲೋಸ್ ಮಾಡೋ ಟೈಮ್ ಆಗೋಗ್ಬಿಟ್ಟಿದೆ ನಮಗೆ, ಯಾಕಂದರೆ ಸ್ಟಾಕೇ ಇಲ್ಲ ಅಂತ ಅಂಗಡಿ ಮಾಲೀಕರು ಆ ಸಿಬ್ಬಂದಿಗಳು ಇರೋದನ್ನು ನೀವು ಗಮನಿಸ್ಕೊಳ್ತಾ ಇದ್ದೀರಿ. ಬಂದಿರೋರಿಗೆ ಇಂಥ ಇಷ್ಟೇ ಸ್ಟಾಕ್ಗಳಿದೆಯಪ್ಪ, ಇದು ಬೇಕಾದರೆ ನೀವು ತಗೊಳ್ಬಹುದು ಅಂತ ಅವ್ರಿಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರಾಜಾಜಿನಗರ, ಮಗದೊಂದು ಕಡೆಯಲ್ಲಿ ಚಂದ್ರ ಲೇಔಟ್, ಎರಡೂ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಜನರ ಕ್ಯೂ ಅಂತೂ ಬಿಟ್ಟರೆ ಇನ್ನೂ ಇವತ್ತು ರಾತ್ರಿಯೆಲ್ಲ ಹಂಚಿದ್ರು ಕೊಡಬಹುದು, ಅಷ್ಟು ಜನ ಅಂತೂ ಅಲ್ಲಿ ಸೇರ್ಕೊಂಡಿದ್ದಾರೆ. ಆದರೆ 6 ಗಂಟೆವರೆಗೆ ಮಾತ್ರ ಲಿಮಿಟ್ ಇದೆ, 6 ಗಂಟೆಯೊಳಗಾಗಿ ಮದ್ಯವನ್ನು ತೆಗೆದುಕೊಳ್ಬಹುದು. ತೆಗೆದುಕೊಳ್ಳೋದು ಓಕೆ, ಆದರೆ ಮದ್ಯದ ಅಂಗಡಿಗಳಲ್ಲೇ ಮದ್ಯವೇ ಇಲ್ಲವಲ್ಲ ಅನ್ನುವಂಥ ಪ್ರಶ್ನೆ ಈಗ ಸದ್ಯ ಮದ್ಯ ಪ್ರಿಯರದ್ದಾಗಿದೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಕೊಂಡು ನಿಂತಿದ್ದವರು. ಇನ್ನೊಂದು ದೃಶ್ಯ ಬಸವೇಶ್ವರ ನಗರದಲ್ಲಿ ನೋಡ್ತಾ ಇದ್ರಿ. ಆದರೆ ಬಸವೇಶ್ವರ ನಗರದಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಪ್ರಕಾರವಾಗಿ ಅಲ್ಲಿ ಸ್ಟಾಕ್ಗೇನು ಕೊರತೆ ಇಲ್ಲ, ಬಟ್ ಅಲ್ಲಿರೋ ಅಷ್ಟು ಜನರಿಗೂ 6 ಗಂಟೆಯೊಳಗಾಗಿ ಹಂಚಲಿಕ್ಕೆ ಸಾಧ್ಯನಾ ಅನ್ನೋದಷ್ಟೇ ಪ್ರಶ್ನೆ ಇದೆ. ಅಲ್ಲಿ ಬಸವೇಶ್ವರ ನಗರದ ದೃಶ್ಯ ನೋಡ್ತಾ ಇದ್ರಿ, ಹೊರಗಿನ ಭಾಗದಲ್ಲಿ ಜನ ಎಷ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ, ಮಾಸ್ಕನ್ನು ಹಾಕಿದ್ದಾರೆ, ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಅಲ್ಲಿ ಮದ್ಯವೂ ಕೂಡ ಸ್ಟಾಕ್ ಇದೆ, ಪರವಾಗಿಲ್ಲ, ಅಲ್ಲಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು 6 ಗಂಟೆಯೊಳಗಾಗಿ ಅವ್ರು ಅಷ್ಟೂ ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡಬಹುದು, ಸಿಗದೆ ಇದ್ದವ್ರಿಗೆ ಏನು ಮಾಡಲಿಕ್ಕೆ ಬರಲ್ಲ. ಇನ್ನು ಕೆಲವು ಕಡೆಗಳಂತೂ ಸ್ಟಾಕೇ ಇಲ್ಲ. ಅಂದರೆ ಈಗ 6 ಗಂಟೆಗೆ ಟೈಮ್ ಇದೆ, ಬಟ್ 3 ಗಂಟೆಗಳ ಮುಂಚಿತವಾಗಿ ನಮ್ಮಲ್ಲಿ ಸ್ಟಾಕ್ ಇಲ್ಲ, ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಮೈಸೂರು, ಕೋಲಾರ, ನೆಲಮಂಗಲದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ, ಗುಲ್ಬರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ಪ್ರವೀಣ್ ರೆಡ್ಡಿ, ಯಾವ ರೀತಿಯಾಗಿ ಮದ್ಯದ ಅಂಗಡಿಗಳ ಮುಂದೆ ಜನ ಇದ್ದಾರೆ, ಬಟ್ MRP ಶಾಪ್, MSIL ಗಳಲ್ಲಿ ಮದ್ಯದ ಎಷ್ಟು ಬೇಕು ಅಷ್ಟು ಸ್ಟಾಕ್ಗಳು ಸದ್ಯ ಇದೆಯಾ? ಹಾ ದಿವ್ಯ, ಈಗ ಕಲಬುರಗಿಯಲ್ಲಿರುವಂತಹ ಬಹುತೇಕ ವೈನ್ ಶಾಪ್ಗಳ ಮುಂದೆ ಜನ ಸರದಿ ಸಾಲಿನಲ್ಲಿ ನಿಂತು ಮದ್ಯಕ್ಕಾಗಿ ಪರದಾಡುವಂತಹ
ಸ್ಥಿತಿ ಈಗ ನಿರ್ಮಾಣವಾಗಿದೆ. ನಾವೀಗ ಕಲಬುರಗಿಯ ಒಂದು ವೈನ್ ಶಾಪ್ ಮುಂಭಾಗದಲ್ಲಿದ್ದೇವೆ. ಈ ಒಂದು ವೈನ್ ಶಾಪ್ ನಲ್ಲೂ ಕೂಡ ಈಗ ಬೇಕಾದಷ್ಟು ಒಂದಿಷ್ಟು ಸ್ಟಾಕ್ ಗಳೇನೋ ಇದೆ. ಸೋ ಬಂದಂತವರಿಗೆ ಎಲ್ಲರಿಗೂ ಕೂಡ ಸ್ಯಾನಿಟೈಸೇಷನ್ ಏನೋ ಮೇಂಟೈನ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು, ಸುಮಾರು ಅರ್ಧ ಕಿಲೋಮೀಟರ್ ಗಿಂತಲೂ ಮುಂಚೆ ಅಂದ್ರೆ ಈಗಾಗಲೇ ಈ ಒಂದು ಲೈನ್ ಏನಿದೆ ಸಂಪೂರ್ಣವಾಗಿ ಅಲ್ಲಿಂದ ಯೂ ಟರ್ನ್ ಹೊಡೆದು ಮತ್ತೆ ಒಂದು ಸುಮಾರು ಒಂದು 2 ಟನ್ ಗಳು ಹೊಡೆದರೂ ಕೂಡ ಸುಮಾರು ಕನಿಷ್ಠ ಒಂದು 1000 ಕ್ಕೂ ಹೆಚ್ಚು ಜನ ಈ ಒಂದು ಸರದಿ ಸಾಲಿನಲ್ಲಿ ನಿಂತು ಕ್ಯೂ ನಲ್ಲಿ ಈ ಒಂದು ಮಧ್ಯಕ್ಕಾಗಿ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಯಾರು ಕೂಡ ತಮ್ಮ ಮನೆಗೆ ರೇಷನ್ ಸಲುವಾಗಿ ಈ ರೀತಿ ಕ್ಯೂ ನಲ್ಲಿ ನಿಂತು ರೇಷನ್ ಪಡೆದಿದ್ದಾರೋ ಇಲ್ಲೋ ಸದ್ಯ ಗೊತ್ತಿಲ್ಲ. ಆದ್ರೆ ಮಧ್ಯಕ್ಕಾಗಿ ಸುಡು ಬಿಸಿನಲ್ಲಿ ಅದರಲ್ಲೂ ಕೂಡ ಕಲಬುರಗಿ ಅಂದ್ರೆ ಸದ್ಯ ಈಗ 41 ರಿಂದ 42 ಡಿಗ್ರಿ ಅಷ್ಟು ಟೆಂಪರೇಚರ್ ಬಿಸಿಲಿದೆ. ಆ ಒಂದು ಬಿಸಿಲಿನ ಲೆಕ್ಕ ಕೂಡ ಮಾಡ್ತಾ ಇಲ್ಲ. ಈಗ ಕೇವಲ ಈ ಒಂದು ವೈನ್ ಶಾಪ್ ನ ಕತೆ ಅಷ್ಟೇ ಅಲ್ಲ, ಕಲಬುರಗಿ ನಗರದಲ್ಲಿರುವಂತಹ ಬಹುತೇಕ ವೈನ್ ಶಾಪ್ ಗಳ ಮುಂದೆ ಇದೇ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ವೈನ್ ಶಾಪ್ ಮಾಲೀಕರೇನೋ ಒಂದಿಷ್ಟು ಅಂದ್ರೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಏನೋ ಮೇಂಟೈನ್ ಮಾಡಿದ್ದಾರೆ. ಆದ್ರೆ ಆ ಕಡೆ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಾವು ನೋಡ್ತಾ ಇರ್ಬೋದು ಜನ ಯಾವ ರೀತಿಯಾಗಿ ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನದೇ ಸಂಪೂರ್ಣವಾಗಿ ಮರ್ತು ಹೋಗ್ಬಿಟ್ಟಿದ್ದಾರೆ. ಒಬ್ರಿಗೊಬ್ರು ಸಂಪೂರ್ಣವಾಗಿ ಹತ್ತಿರ ನಿಂತ್ಬಿಟ್ಟಿದ್ದಾರೆ. ಕನಿಷ್ಠ 6 ಫೀಟ್ ಆದರೂ ಡಿಸ್ಟೆನ್ಸ್ ಇರಬೇಕು ಅಂತ ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಈಗ ಒಂದು ರೂಲ್ಸ್ ಅನ್ನು ಮಾಡಿದ್ದಾರೆ. ಆದರೆ ಯಾವ ರೂಲ್ಸ್ಗಳು ಕೂಡ ಇಲ್ಲಿ ಜನ ಮಾಡ್ತಾ ಇಲ್ಲ. ನಮಗೂ ಕೂಡ ಮಧ್ಯೆ ಸಿಕ್ಕರೆ ಸಾಕು, ಎಲ್ಲಾದರೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ನಿಂತಿದ್ರೆ ಮಧ್ಯೆ ಮತ್ತೆ ಯಾರಾದರೂ ತೂರ್ಕೊಂಡು ಬರ್ಬೋದು ಎಂಬ ಕಾರಣಕ್ಕೆ ಅವ್ರು ಯಾರು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾಡ್ತಾ ಇಲ್ಲ. ಅದರಲ್ಲೂ ದಿವೆ ಏನಂದ್ರೆ ಇಡೀ ರಾಜ್ಯದಲ್ಲೇ ಇಂದು ಬೆಳಗ್ಗೆಯಿಂದಲೇ ಮದ್ಯ ಮಾರಾಟ ಆರಂಭವಾದರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಂತಹ ಬಿ ಶರತ್ ಅವರು ಮಧ್ಯಾಹ್ನ ಸುಮಾರು 1 ಗಂಟೆ ಒಂದು ಆ ಒಂದು ಸಮಯದಲ್ಲಿ ಒಂದು ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದಾದ ಮೇಲೆ 1 ಗಂಟೆ ನಂತರ ಈ ಒಂದು ಮದ್ಯಕ್ಕಾಗಿ ಜನ ಈ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಅದರಲ್ಲೂ ಕೂಡ CL2 ಅಂದ್ರೆ ಕೇವಲ ವೈನ್ ಶಾಪ್ ಮತ್ತು MSIL ಮಾತ್ರ ಸದ್ಯ ಈ ಒಂದು ಮದ್ಯ ಸಿಗ್ತಾ ಇರೋದ್ರಿಂದ ಈ ಎಲ್ಲಾ ಅಂಗಡಿಗಳಿಗೂ ಕೂಡ ಈಗಾಗಲೇ ಮುಗಿಬಿದ್ದಿದ್ದಾರೆ. ಸೊ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಈಗ ನಮ್ಮ ಪ್ರಕಾರ ಒಬ್ಬರಿಗೆ ಏನಾದರೂ ಮದ್ಯ ಸಿಗಬೇಕು ಅಂದರೆ ಕನಿಷ್ಠ ಅವರು 2 ರಿಂದ 3 ಗಂಟೆಗಳ ಕಾಲ ಕನಿಷ್ಠ ಪಕ್ಷ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಿದ್ರೂ ಸಹ ಜನ ಆರಾಮಾಗಿ ಒಂದು ಮದ್ಯ ಸಿಕ್ಕರೆ ಸಾಕು. ಯಾಕಂದರೆ ಕಳೆದ 1.5 ತಿಂಗಳ ಬಳಿಕ ಈಗ ಮದ್ಯ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಪೇಷನ್ಸ್ ಅನ್ನು ಇಟ್ಕೊಂಡು ಸಂಪೂರ್ಣವಾಗಿ ಒಂದು ಮದ್ಯವನ್ನು ತಗೋತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಅಂದರೆ ಈ ಒಂದು CL2 ಏನು ಪರ್ಮಿಷನ್ ಏನೋ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದೇ ಸಂಪೂರ್ಣವಾಗಿ ಮಾಯ ಆಗೋಗಿದೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 62 ಕೊರೋನಾ ಪಾಸಿಟಿವ್ ಪ್ರಕರಣ ಬಂದಿದ್ದು ಸುಮಾರು 6 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸದ್ಯ ಆರೆಂಜ್ ಜೋನ್ ಅಂತ ಡಿಕ್ಲೇರ್ ಮಾಡಿದ್ರು ಕೂಡ ಕಲಬುರಗಿ ಬಹುತೇಕವಾಗಿ ರೆಡ್ ಜೋನ್ ನಲ್ಲೇ ಇದೆ. ಸೊ ಹೀಗಾಗಿ ಈ ಒಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆಯಾಗಿದೆ ದಿವ್ಯ. ಬಟ್ ತಗೊಂಡ ಮೇಲಾದ್ರೂ ನೀಟಾಗಿ ಮನೆಗೆ ಹೋಗ್ತಾ ಇದ್ದಾರಾ ಅಥವಾ ರಸ್ತೆಗಳಲ್ಲೇ ಕುಡಿದು ತೂರಾಡಿ ಅಲ್ಲೇ ರಂಪ ಮಾಡುವಂತಹ ಪ್ರಕ್ರಿಯೆಗಳು ಕಲಬುರಗಿಯಲ್ಲಿ ಏನಾದರೂ ಕಂಡು ಬಂತಾ? ದಿವ್ಯ, ಈಗಾಗಲೇ ನಾನು ಹೇಳಿದಂಗೆ ಕಲಬುರಗಿ ಇಂದು ಬೆಳಗ್ಗೆ 9 ಗಂಟೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ 9 ಗಂಟೆಗೆ ಮದ್ಯ ಮಾರಾಟಕ್ಕೆ ಒಂದು ಸಂಪೂರ್ಣವಾಗಿ ಒಂದು ಮುಕ್ತವಾಗಿತ್ತು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಸುಮಾರು 5 ಗಂಟೆಗಳ ತಡವಾಗಿ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಅಧಿಕೃತವಾಗಿ ಒಂದು ಮದ್ಯ ಮಾರಾಟಕ್ಕೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 1:30-2 ಗಂಟೆಯ ಸುಮಾರಿನಲ್ಲಿ ಒಂದು ಮದ್ಯ ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಒಂದು ವೈನ್ ಶಾಪ್ ಮಾಲೀಕರು ಚಾಲನೆ ಕೊಟ್ಟರು. ಯಾಕಂದರೆ ಸುಮಾರು 1 ಗಂಟೆಗಳ ಕಾಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ಒಂದು ವೈನ್ ಶಾಪ್ಗೆ ಬರ್ತಾರೆ. ಈ ಹಿಂದಿನ ಸ್ಟಾಕ್ ಎಲ್ಲ ಚೆಕ್ ಮಾಡಿಕೊಂಡು ಅವರ ಅನುಮತಿ ಕೊಟ್ಟ ಬಳಿಕವೇ ಒಂದು ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಸದ್ಯ 2 ಗಂಟೆ ಮೇಲೆ ಈ ಒಂದು ಮದ್ಯ ಮಾರಾಟ ಆರಂಭವಾಗಿರೋದ್ರಿಂದ ಸದ್ಯ ರಸ್ತೆಗಳ ಮೇಲೆ ಕುಡಿದು ಬೀಳುವಂತಹ ಅಂತಹವರ ಸಂಖ್ಯೆ ಸದ್ಯ ಕಾಣ ಸಿಗ್ತಾ ಇಲ್ಲ. ಆದ್ರೆ ಸಾಯಂಕಾಲ 5 ಗಂಟೆ ಆದ್ಮೇಲೆ ಅಂತಹ ಒಂದು ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತವೆ ದಿವ್ಯ.